ನಮಸ್ತೆ. ಇದು ಮೊದಲು ವಿಡಿಯೋ ಕಂಟಿನ್ಯೂ. ಹುಲ್ ತೋಟ ತೋರಿಸ್ತಿದ್ದೀನಲ್ಲ ಅದ್ರದ್ದು. ಇಲ್ಲಿ ನೋಡಿ, ಇಲ್ಲಿಂದ ಮೆಣಸಿನ ಗಿಡ ಇದು. ಇದರಲ್ಲಿ ಬೆಂಡೆ ಗಿಡ ಇದೆ, ಬದನೆ ಗಿಡ ಇದೆ, ಇದರಲ್ಲೂ ಬದನೆ ಗಿಡ ಇದೆ. ಇದು ಬದನೆ ಗಿಡನೇ, ಇವಾಗ ಹೊಸ್ತಾಗಿಟ್ಟಿರೋದು. ಇದು ಹಳೇದು ಬದನೆ ಗಿಡ ಇದೆ, ಅದರಲ್ಲೇ ಅರಶಿನದ ಕೊಂಬು ಇದು ಗಿಡ ಬಂದಿದೆ ಆಗಲೇ. ಈ ಬದನೆ ಗಿಡ ತೆಗಿಬೇಕು ಇವಾಗ, ಇಲ್ಲಾಂದ್ರೆ ಅರಶಿನಕ್ಕೆ ಜಾಗ ಆಗಲ್ಲ. ಇಲ್ಲೊಂದು ಬದನೆ ಗಿಡ ಇದೆ, ಇದರಲ್ಲೇ ಒಂದು ಹೀರೆಕಾಯಿ ಗಿಡ, ಬದನೆ ಗಿಡ ಎರಡಿದೆ. ಆಮೇಲೆ ಅದು ಗಿಡದವರೆ, ಅದು ಒಂದು ಗಿಡ ಇದೆ. ಇದರಲ್ಲೊಂದು ಸೀತಾಫಲ ಬೀಜದಿಂದ ಹುಟ್ಟಿರೋದು. ಇದು ಹೀರೆಕಾಯಿ ಬಳ್ಳಿ, ಇದು ದೊಡ್ಡ ಪಾಟು 18 ಇಂಚಸ್ಸು. ಈ ಚಪ್ರ ಎಲ್ಲ ಫಸ್ಟ್ ಸ್ಟಾರ್ಟಿಂಗಲ್ಲಿ ಕಟ್ಟಿದ್ದು ನಾನು 2-3 ವರ್ಷದ ಕೆಳಗಡೆದು. ಈ ಥರ ಮೇಲೆ ಎರಡು ಕಡೆ ಕಟ್ಟಿದ್ದೀನಿ, ಇದು ಫುಲ್ ಕಟ್ಟಿದ್ದೀನಿ, ಇನ್ನೊಂದು ಸ್ವಲ್ಪ ಅರ್ಧ ಕಟ್ಟಿದ್ದೀನಿ. ಅದಾದಮೇಲೆ ಸೈಡ್ ಸೈಡ್ ಕಟ್ಟೋದೇ ರೂಢಿ ಮಾಡ್ಕೊಂಡೆ. ಈ ಥರ ಮೊದಲು ತಂತಿ ಹಾಕಿ ಕಟ್ಟಿರೋದು ಇದೆಲ್ಲ. ಆ ಹೀರೆಕಾಯಿ ಬಳ್ಳಿ ತೋರಿಸಿದ್ನಲ್ಲ, ಅದರಲ್ಲಿ ಬಂದಿರೋ ಕಾಯಿ ಇವೆಲ್ಲ. ಆ ಕಡೆ ಒಂದು ಬಳ್ಳಿ ಇದೆ, ಇದು ಎಲ್ಲ ಇವಾಗ ತೋರಿಸಿದ್ನಲ್ಲ ಅದರದ್ದೇ ಕಾಯಿ. ಈ ಥರ ಹಬ್ಬಿಸ್ಕೊಂಡಿದ್ದೀನಿ. ಆ ಕಡೆ ಲೈನ್ ಆದಮೇಲೆ ಈ ಕಡೆ ಎರಡು ಲೈನ್ ಇಟ್ಕೊಂಡಿದೆ. ಅದು ನೋಡಿ, ಅಲ್ಲಿಂದ ಎರಡು ಲೈನ್ ಆಯ್ತಲ್ಲ, ಇವಾಗ ಇಲ್ಲಿಂದ ತೋರಿಸ್ತಾ ಇದ್ದೀನಿ. ಇದು ಕಲರ್ ಸಾಮಂತಿಗೆ, ವೈಟು ಪಿಂಕು ಎರಡಿದೆ. ಸಾರಿ, ಇಲ್ಲೆಲ್ಲ ಚಿಕ್ಕ ಚಿಕ್ಕ ಪಾಟಲ್ಲಿ ಟೇಬಲ್ ರೋಜು ಕಟಿಂಗ್ಸು ಅದೆಲ್ಲ ಇಟ್ಟಿರ್ತೀನಿ. ಆಮೇಲೆ ಅಲ್ಲಿ ಕೆಳಗಡೆ ಅದು ರುದ್ರಾಕ್ಷಿದು, ಆಮೇಲೆ ಅದು ಗಲಾಟೆ ಹೂವು ಅಂತೀವಿ, ಜೀನಿಯ ಕರ್ಬೇವಿನ ಗಿಡ ಇಲ್ಲೊಂದಿದೆ. ಮೊದಲು ಹಿಡಿಯೋದಾಗೊಂದು ತೋರಿಸ್ತೀವಿ, ಬೆರಡು ಆ ಕಡೆ ಸೈಡ್ ಇದೆ ಅದು, ಇದು ಈ ಸೈಡ್ ಇದೆ. ಇವೆಲ್ಲ ಕಟಿಂಗ್ಸು. ಅದ್ರಾಗ ಒಂದು ದೊಡ್ಡ ಪಾಟಲ್ಲಿ ಹೀರೆಕಾಯಿ ಗಿಡ ಇದೆ. ಇದು ಮರದ್ದು, ಒಂಥರ ಕ್ಯಾಸ್ಪಾಕ್ಸ್ ಥರ ಅದು ವೇಸ್ಟ್ ಇತ್ತು. ಅದರಲ್ಲಿ ಟೇಬಲ್ ರೋಜಾ 3-4 ಕಲರ್ ಇದೆ. ಈ ಥರ ದೇವ್ರುಗಳು ಇದು ಮುಕ್ಕಾಗಿರುತ್ತಲ್ಲ, ಅದು ಬಿಸಾಕಕ್ಕೆ ಮನಸ್ಸಿಲ್ಲದೆ ಆ ಥರ ಪಾಟಲ್ಲಿ ಇಟ್ಟಿರ್ತೀನಿ. ಅದು ತುಳಸಿ ಗಿಡ. ಆ ಕಡೆ ಈ ಕಡೆ ಒಂದು ಶೋ ಗಿಡ ಇಟ್ಟಿದ್ದೀನಿ. ಅದು ಪಾರಿಜಾತ ನೋಡಿ, ಆ ಕಡೆ ಲೈನ್ ನಿಮಗೆ ಫಸ್ಟ್ ವಿಡಿಯೋದ ತೋರಿಸಿದ್ದು, ಎರಡನೇ ವಿಡಿಯೋ ಈ ಕಡೆ ಲೈನು. ಇದು ಇಲ್ಲಿ ಚಿಕ್ಕ ಹತ್ತತ್ರ ಎರಡು ಲೈನ್ ಇಟ್ಟಿದ್ದೀನಿ. ಇದು ಟುಟೋನಿಯಾ ಅಂತ ಹೂವ, ಇದು ಜೀನಿಯಾ. ಇಲ್ಲೆಲ್ಲ ಮೆಣಸಿನ ಗಿಡ ಇಟ್ಟಿದ್ದೀನಿ ಚಿಕ್ಕ ಚಿಕ್ಕ ಪಾಟಲ್ಲೇ. ಇದು ಚಿಕ್ಕದಾಗಿ ಬರುತ್ತೆ ಮೆಣಸಿನ್ಕಾಯಿ, ಬುಲೆಟ್ ಮೆಣಸಿನ್ಕಾಯಿ ಅಂತಾರೆ. ರೌಂಡ್ಗೆ ಚಿಕ್ಕ ಚಿಕ್ಕದಾಗಿರುತ್ತೆ. ಲಾಸ್ಟಲ್ಲಿ ಇದರದ್ದು ಮೆಣಸಿನ್ಕಾಯಿದು ಇದ್ದರೆ ಫೋಟೋ ಹಾಕ್ತೀನಿ. ಇದು ಕನಕಾಂಬ್ರ, ಎರಡು ಕಟಿಂಗ್ಸಿಂದ ಬಂದಿರೋದು, ಒಂದು ಬೀಜದಿಂದ. ಕಟಿಂಗ್ಸ್ಗಿನ ಬೀಜದಿಂದ ಮಾಡಿರೋ ಗಿಡಗಳೇ ಚೆನ್ನಾಗಿ ಹೆಲ್ದಿಯಾಗಿರುತ್ತೆ, ಗಟ್ಟಿಯಾಗಿರುತ್ತೆ. ಇವೆರಡು ಕಟಿಂಗು, ಇದು ಬೀಜದಿಂದ ಬಂದಿರೋದು. ಅದರಲ್ಲಿ ಕಟಿಂಗಲ್ಲಿ ಬೀಜ ಬರಲ್ಲ, ಬೀಜ ಆಗಲ್ಲ, ಇದರಲ್ಲಿ ಬೀಜ ಆಗುತ್ತೆ. ಇದು ಜೀನಿಯ ವೈಟು, ಅದರಲ್ಲೇ ಒಂದು ಅವರೆ ಗಿಡ ಇದೆ. ಇದು ನೋಡಿ, ಫಸ್ಟ್ ಕಿಚನ್ ವೇಸ್ಟ್ ಹಾಕಿ ಮಾಡಿ ಸೊಪ್ಪು ಬೆಳೆಸಿ ನೋಡಿಸಿದ್ದೀನಿ. ಕಿಚನ್ ವೇಸ್ಟ್ ಹಾಕಿ ಸೊಪ್ಪು ಹಾಕಿದ್ದು, ಅದಾದಮೇಲೆ ಬದನೆಕಾಯಿ ಇಟ್ಟಿದ್ದೀನಿ. ಇದು ದುಂಡು ಮೊಗ್ಗು, ದುಂಡು ಮಲ್ಲಿಗೆ ಹೂವಿನ ಗಿಡ ಅಲ್ಲ. ಇವು ಅದೇ ಕಲರ್ ಸಾಮಂತಿಗೆ ಅಂತೀವಲ್ಲ, ಅದು ವೈಟ್ ತೋರಿಸಿದೆ ಫಸ್ಟು, ಅದು ಪಿಂಕು. ಇದು ಜೀನಿಯ ಪಿಂಕು. ಇದು ರುದ್ರಾಕ್ಷಿಲಿ ವೈಟು ಪಿಂಕು ಒಂಥರ ಲೈಟ್ ಪಿಂಕ್ ಮೂರು ಥರ ಇದೆ. ಇದು ಕರ್ಬೇವಿನ ಗಿಡ, ಆ ರೌಂಡ್ ಹಂಗೆ ಬಂದಿದ್ದು ಇವಾಗ ನೋಡಿ. ಇಲ್ಲಿಂದ ತೋರಿಸಿ ಇದಿಷ್ಟು ಫಸ್ಟ್ ನಾನು ಎಲ್ಲೇವರೆಗೂ ತೋರಿಸಿದ್ದೀನಿ, ಅದರ ಪೂರ್ತಿ ವಿಡಿಯೋ ತೋರಿಸ್ತಾ ಇದ್ದೀನಿ. ಇದು ಈ ಸೈಡ್ ಬಂದರೆ ಇಲ್ಲಿ ಎರಡು ಕಟ್ಟೆ ಹಾಕ್ಸಿದ್ದೀವಿ, ಇಲ್ಲೆಲ್ಲ ದಾಸವಾಳದ ಕಟಿಂಗ್ ಇಟ್ಟಿರೋದು.
ಚಿಕ್ಕ ಪಾಟಲ್ಲೇ ದಾಸವಾಳ ಕಟ್ಟಿಂಗಲ್ಲಿ ಫ್ಲವರು ಬಿಟ್ಟಿದೆ. ಅದರಲ್ಲಿ ಸೇವಂತಿಗೆ ಗಿಡ ಇಟ್ಟಿದ್ದೀನಿ. ಇಲ್ಲೊಂದು ಪುದೀನ ಪಾಟ್ ಇದೆ, ಎರಡು ಮೂರು ಇಟ್ಟಿದ್ದೀನಿ ಅಂದಲ್ಲ, ಅದೆರಡು ತೋರಿಸ್ತೆ ಸ್ಟುಡಿಯೋದಲ್ಲಿ, ಇದು ಮೂರನೇದು. ಇದು ಜಾಜಿ, ಸೆಂಟ್ ಜಾಜಿ ಅಂತ ಫಸ್ಟ್ ಕಟ್ಟಿಂಗಲ್ಲಿ ತೋರಿಸಿದ್ದೆ ಮೊದಲು ವಿಡಿಯೋ. ಅದು ಇದು ಮದರ್ ಪ್ಲಾಂಟ್, ಇದರಿಂದ ಕಟ್ಟಿಂಗ್ ತೆಗೆದೆ ಅದಕ್ಕೆ ಇಟ್ಟಿದ್ದು. ಇದು ತುಂಬ ಹಳೆ ಗಿಡ. ಆಮೇಲೆ ಇಲ್ಲಿ ಬಾಟ್ಲ್ ಕಟ್ ಮಾಡಿಬಿಟ್ಟು ಅದರಲ್ಲಿ ಟೇಬಲ್ ರೋಜ್ ಹಾಕಿರೋದು ಕಂಬಿಗೆ ಕಟ್ಟಿದ್ದೀನಿ. ಇದೆಲ್ಲ ಬರೀ ಪಿಂಕ್ ಟೇಬಲ್ ರೋಜ, ಇದು ಇದು ಕಲರ್ ಜಾಸ್ತಿ ಇಲ್ಲ, ಎಲ್ಲ ಒಂದೇ ಕಲರ್. ಇದೆಲ್ಲ ಜಾಜಿದ ಅಷ್ಟು ಉದ್ದ ಆಗಿದ್ದು ದೊಡ್ಡ ಗಿಡ ಇದು. ಅದನ್ನು ರಿಪಾಟ್ ಮಾಡಬೇಕು, ಬಕೆಟ್ ಒಡೆದೋಗಿದೆ. ಇದು ಫಸ್ಟು ಒಂದು ಕಟ್ಟೆ, ಅದಾದಮೇಲೆ ಹಿಂಗೆ ಲೈ ಈ ಕಡೆ ಸ್ಟ್ರೈಟು ಬಂದರೆ ಇಲ್ಲಿ ಅವತ್ತು ರಿಪಾಟ್ ಮಾಡಿ ಚೇಪೆ ಗಿಡ ಬೀಜದಿಂದ ಬಂದು ತೋರಿಸ್ದೆ, ಅದರಲ್ಲೇ ಒಂದು ಬದನೆ ಗಿಡ ಇದೆ, ಜೀನಿಯಾ ಇದ್ದಾವೆ ಎರಡು ಬದನೆಗಾಗಿ, ಆ ಕಡೆ ಒಂದು ಈ ಕಡೆ ಒಂದು ಎರಡು ಇದೆ ಬದನೆ ಗಿಡ. ಇದು 3 ವರ್ಷ ಆಯಿತು, ಇನ್ನೂ ಹಣ್ಣು ಬಿಟ್ಟಿಲ್ಲ. ಬೀಜದಿಂದ ಬಂದಿರೋದು ಸ್ವಲ್ಪ ಲೇಟಾಗಿ ಬಿಡೋದು. ಇಲ್ಲೊಂದು ಕಟ್ಟೆ, ಇದೇ ಕಟ್ಟೆ ಮೇಲೆ ಎಷ್ಟೊಂದು ಸರಿ ನಾನು ನೋಡಿಸಿದ್ದೀನಿ ನಿಮಗೆ. ಇದೆಲ್ಲ ಬೆಳಗ್ಗೆನೇ ಕಿಚನ್ ವೇಸ್ಟ್ ತಂದು ಈ ಥರ ಇಟ್ಕೊಂಡು ಆಮೇಲೆ ಡಿವೈಡ್ ಮಾಡಿ ಎಲ್ಲಿ ಬೇಕೋ ಅಲ್ಲಿ ಹಾಕೋದು. ಇವೆರಡು ಪಾಟಲ್ಲಿ ಬ್ರಹ್ಮಕಮಲ ಇದೆ, ಅದರಲ್ಲೇ ಬೆಂಡೆ ಗಿಡ ಇಟ್ಟಿದ್ದೀನಿ. ಅದು ಹಿಂದ್ಗಡೆ ಧರ್ಮಕೋಲ್ ಬಾಕ್ಸಲ್ಲಿ ಜೀನಿಯಾ ಇದೆ. ಆಮೇಲೆ ಅದರಲ್ಲಿ ಚಿಕ್ಕದು ಮಣ್ಣು ಜಾಸ್ತಿ ಇಡಿಯಲ್ಲ, ಬರೀ ಫ್ಲವರ್ ಗಿಡಗಳೇ ಬದಲಾಯಿಸಿ ಬದಲಾಯಿಸಿ ಹಾಕ್ತಾ ಇರ್ತೀನಿ. ಅದು ದೊಡ್ಡ ಪಾಟು, ಅದರಲ್ಲಿ ಸೋರೆ ಗಿಡ ಇತ್ತು, ಅದು ಆಗೋದ್ಮೇಲೆ ಅದರಲ್ಲಿ ಬದನೆ ಗಿಡ ಆಮೇಲೆ ಒಂದು ಸೀತಾಫಲ ಉಟ್ಕೊಂಡಿದೆ. ಇದು ಬ್ರಹ್ಮಕಮಲ, ನಮ್ಮ ತಂಗಿ ಮನೆಯಿಂದ ತಂದಿಟ್ಟಿದ್ದಿದ್ದು. ಇನ್ನೂ ತುಂಬ ಲೇಟ್ ಅನಿಸುತ್ತೆ ಬರೋದು, ಡಿಸೆಂಬರಲ್ಲಿ ಇಟ್ಟಿದ್ದು. ಆ ಕಡೆ ಬೀಜ ಬೀಜ ಕಾಣೋದು ಚಿಕ್ಕ ಕೀರೆ ಸೊಪ್ಪದು, ಅದೇ ಉಟ್ಕೊಂಡಿರೋದು, ಅದಕ್ಕೆ ಬೀಜಕ್ಕೆ ಬಿಟ್ಟಿರೋದು. ಇಷ್ಟು ಈ ಕಡೆ ಸೈಡ್ ಆಯಿತು ನೋಡಿ, ಇಲ್ಲಿಂದ ತೋರಿಸಿರೋದು ಈ ವಿಡಿಯೋದಲ್ಲಿ. ಫಸ್ಟ್ ವಿಡಿಯೋದಿಂದ ಸೆಕೆಂಡ್ ವಿಡಿಯೋ ಇಷ್ಟಾಗುತ್ತೆ. ಮಳೆ ಬಂದಿದೆ ನೈಟು, ಅದರಿಂದ ಎಲ್ಲ ಫುಲ್ ನೆಲ ಎಲ್ಲ ಒದ್ದೆ ಆಗಿದೆ. ಹೊಸಬ್ರು ಯಾರಾದ ನನ್ನ ಚಾನಲ್ಗೆ ಫಸ್ಟ್ ಸರಿ ಬಂದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ನೋಡಿ ನಾನು ಹಿಂದೆ ಕೂತಿದ್ದಾಗ ಅಲ್ಲಿ ಒಂದು ಅಕ್ಕಿ ಬಂತು, ಅದೆಷ್ಟು ಚೆನ್ನಾಗಿ ನಾವು ಇದ್ದಿದ್ದು ನೋಡಿ ಒಳಗಡೆಯಿಂದ ಹೊರಟೋಯ್ತು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ತೆ.